ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಗೃಹಪ್ರವೇಶಕ್ಕೆ ಬಂದಂಥ ಗಿಫ್ಟೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗಂತೂ ತುಂಬಾ ಕ್ಯೂರಿಯಾಸಿಟಿ, ಏನಿದೆ ಏನಿದೆ ನೋಡಬೇಕು ಅಂಥೇಳಿ. ಹಾಗೆ ಅಮ್ಮ ಮತ್ತು ವಿಲಾಸಿನಿ ಅತ್ತೆ ಎಲ್ಲ ಕೂತ್ಬಿಟ್ಟು ಓಪನ್ ಮಾಡ್ತಿದ್ದಾರೆ, ನಾನು ಕೂಡ ಕೂತ್ಕೊಂಡಿದ್ದೀನಿ. ಜನ ಎಲ್ಲ ಇದ್ದಾಗ ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ ಓಪನ್ ಮಾಡಿ ನೋಡೋದಕ್ಕೆ. ಯಾರೂ ಇಲ್ಲ ಅಂದಾಗ ನಾವಷ್ಟೇ ಓಪನ್ ಮಾಡುವಾಗ ಅಷ್ಟೊಂದೇನು ಮಜಾ ಬರಲ್ಲ. ಅದಕ್ಕೆ ಎಲ್ಲ ಸೇರಿ ಮಾತಾಡ್ತಾ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬರ ಹೆಸರನ್ನು ಕೂಡ ನೋಡಿ ಓಪನ್ ಮಾಡಿ ಅಂತ ಹೇಳಿದ್ದೆ. ಯಾಕೆಂದರೆ ಅವ್ರ ಮನೇದೇನಾದರೂ ಫಂಕ್ಷನ್ ಇದ್ದಾಗ ನಾವು ಹೋದರೆ ಅವರಿಗೂ ಕೂಡ ಗಿಫ್ಟ್ ಕೊಡುವಾಗ ನಮಗೂ ಗೊತ್ತಾಗತ್ತೆ ಅಂತ ಹೇಳಿ. ಬೆಳ್ಳಿ ಐಟಮ್ಗಳೇ ತುಂಬ ಬಂದಿತ್ತು. ಅರಿಶಿನ ಕುಂಕುಮದ ಭರಣಿ, ಹಾಗೆಯೇ ದೀಪ, ಇವೇ ಜಾಸ್ತಿ ಇತ್ತು. ಹಾಗೆಯೇ ಬೆಳ್ಳಿ ಆರತಿ ಇತ್ತು, ಗಡಿಯಾರ ಮತ್ತು ಶೋಕೇಸಲ್ಲಿಡುವಂಥ ಐಟಮ್ಗಳು ಕೂಡ ತುಂಬ ಇತ್ತು. ನಂತರ ಫೋಟೋಸ್ ಎಲ್ಲ ತುಂಬಾ ಇತ್ತು. ಹಾಗೆಯೇ ದೊಡ್ಡ ದೊಡ್ಡ ಗಿಫ್ಟೆಲ್ಲ ನಾನು ಓಪನ್ ಮಾಡೋಕ್ಕೆ ಹೋಗಿಲ್ಲ. ಊರು ಟೂರು ಎಲ್ಲ ಮುಗಿದ ಮೇಲೆ ಓಪನ್ ಮಾಡೋಣ ಅಂಥೇಳಿ ಹಾಗೆ ಇಟ್ಟಿದ್ದೀನಿ. ಕೆಲವೊಂದಿಷ್ಟನ್ನು ಮಾತ್ರ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಕವರೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಕ್ಯಾಶ್ ಎಲ್ಲ ಎಷ್ಟು ಬಂದಿದೆ ಅಂತೇಳಿ ಕೂಡ ಮಕ್ಕಳು ಕೌಂಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಒಡೆದಂಥ ಕಾಯಿಗಳೆಲ್ಲ ಇಲ್ಲಿ ಹೀಗೆ ಗಾಳಿಗಿಟ್ಟಿದ್ದೀವಿ. ನಾವು ಇನ್ವಿಟೇಷನ್ ಕಾರ್ಡಲ್ಲಿ ಆಶೀರ್ವಾದವೇ ಉಡುಗೊರೆ ಅಂತ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ತುಂಬ ಕಡೆ ನಾವು ಫಂಕ್ಷನಿಗೆ ಹೋದಾಗ ನೋಡಿದ್ದೀವಿ ಆಶೀರ್ವಾದವೇ ಉಡುಗೊರೆ ಅಂತ ಹಾಕಿರ್ತಾರೆ. ಆದರೆ ಎಷ್ಟೋ ಜನ ಅಲ್ಲಿ ಅತಿ ಹತ್ತಿರದ ರಿಲೇಟಿವ್ಸ್ ಎಲ್ಲ ಇರುವಂಥವರು ಗಿಫ್ಟ್ ತಂದು ಕೊಟ್ಟಿರ್ತಾರೆ. ಆವಾಗ ಅವರು ತೊಗೊಳ್ತಾರೆ ಕೂಡ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ತೊಗೊಳ್ತಾರೆ. ಆವಾಗ ತರದಿದ್ದವರಿಗೆ ತುಂಬಾ ಬೇಜಾರಾಗತ್ತೆ. ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಆದ್ಬಿಟ್ವಿ. ನಾನೇ ಎಷ್ಟೋ ಕಡೆ ಫಂಕ್ಷನಿಗೆ ಹೋದಾಗ ನೋಡಿದ್ದೀನಿ, ಜನ ಮಾತಾಡಿದ್ದು ಕೂಡ ಕೇಳಿದ್ದೀನಿ. ಇವರು ಆಶೀರ್ವಾದ ಉಡುಗೊರೆ ಅಂತ ಹಾಕ್ಕೊಂಡಿರ್ತಾರೆ, ಆಮೇಲೆ ಯಾರಾದರೂ ಗಿಫ್ಟ್ ಕೊಟ್ಟಾಗ ತೊಗೊಂಡ್ಬಿಟ್ಟಿರ್ತಾರೆ, ನಮಗೆ ಗೊತ್ತಿರಲ್ಲ ತಂದಿರಲ್ಲ ಏನು ಕೊಡೋದು ಅಂತ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಬೇಡ ಸುಮ್ಮನೆ ಆ ರೀತಿ ಮಾಡೋದು ಅಂತೇಳಿ ನಾವು ಆಮೇಲೆ ಸುಮ್ಮನಾಗ್ಬಿಟ್ವಿ. ಈ ಥರ ಎಷ್ಟೋ ಉಡುಗೊರೆಗಳು ಬಂದಿರುತ್ತೆ ಫಂಕ್ಷನಲ್ಲಿ, ಅವಾಗ ಅದನ್ನ ಎಲ್ಲಿಟ್ಕೊಳ್ಳೋದು ಅನ್ನೋದೇ ಒಂದು ಸಮಸ್ಯೆ ಆಗಿಬಿಡತ್ತೆ. ತುಂಬಾ ಇರುತ್ತೆ, ಸರಿಯಾಗಿ ಎತ್ತಿಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ಪಾಪ ಎಷ್ಟೊಂದು ಪ್ರೀತಿಯಿಂದ ತಂದು ಕೊಟ್ಟಿರ್ತಾರೆ. ಇವಾಗ ಎಲ್ಲ ಓಪನ್ ಮಾಡಿದ್ದಾದಮೇಲೆ ಕಸ ಕೂಡ ತುಂಬಾ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಕೂಡ ಒಂದೇ ಕಡೆ ಎತ್ತಿಡ್ತಾ ಇದ್ದೀವಿ. ಆಮೇಲೆ ನಾವು ಕೂಡ ಊರಿಗೆ ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅತ್ತೆ ಮತ್ತು ವಿಲಾಸಿನತ್ತೆ ಇವಾಗ ದೇವಿ ಸ್ತುತಿಯನ್ನು ಹೇಳ್ತಾರೆ, ನೀವು ಕೂಡ ಕೇಳಿ ಕಲ್ತ್ಕೊಳ್ಳಿ. ವರಮಹಾಲಕ್ಷ್ಮಿ ಮತ್ತು ನವರಾತ್ರಿ ಟೈಮಲ್ಲೆಲ್ಲ ನೀವು ಕೂಡ ಹೇಳಿ ತುಂಬಾ ಒಳ್ಳೆಯದು. ಪರಂ ಜಾನೇ ಮಾತಸ್ತ್ವದನು ಶರಣಂ ಕೇಶವರಣಂ ವಿಧೇರಜ್ಞಾನೇನ ದ್ರವಿಣ ವಿರಹೇಣ ರಸತಯಾ ವಿಧೇಯಾ ಶಕ್ಯತ್ವಾತ್ ತವ ಚರಣಯೋರ್ಯಾ ಚ್ಯುತಿರಭೂತ್ ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ ಜಗನ್ಮಾತರ್ಮಾತಸ್ತವ ಚರಣ ಸೇವಾ ನರಚಿತ ನವಾರತ್ತಂ ದೇವಿ ದ್ರವಿಣಮಪಿ ಭೂಯಸ್ತವ ಮಯಾ ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮಂ ಪುರುಷೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ ಪರಿತ್ಯಕ್ತ್ವಾ ದೇವಾನ್ ವಿವಿಧ ವಿಧ ಸೇವಾ ಕುಲತಯಾ ಮಯಾ ಪಂಚಾಶೀತೆರಧಿಕಮಪನೀತೆ ತು ವಯಸಿ ಇದಾನೀಂ ಚೇನ್ಮಾತಸ್ತವ ಯದಿ ಕೃಪಾನಾಪಿ ಭವಿತಾ ನಿರಾರಂಭೋರಂಭೋದರ ಜನನಿ ಕಮ್ಯಾಮಿ ಶರಣಂ ಸ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರಾ ನಿರಾತಂಕೋರಂಕೋ ವಿಹರತಿ ಚಿರಂ ಕೋಟಿ ಕನಕೈ ತವಾಪರ್ಣೇ ಕರ್ಣೇ ವಿಶತಿ ಮನುವರ್ಣೇ ಫಲಮಿದಂ ಜನಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟಧರೋ
ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶೈಕ ಪದವೀಂ ಭವಾನಿ ತತ್ಪಾಣಿ ಗ್ರಹಣ ಪರಿಪಾಠಿ ಫಲಮಿದಂ ನಮೋಕ್ಷಸ್ಯಾಕಾಂಕ್ಷಾ ನ ಚ ವಿಭವವಾಂಛಾಪಿ ಚ ನ ಮೇ ನ ವಿಜ್ಞಾನಾಪೇಕ್ಷಾ ಶಶಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾತೆ ಜನನಿ ಜನನಂ ಯಾತು ಮಮ ವೈ ವೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ತಿಜಪತಃ ನಾರಾಧಿತಾಸಿ ವಿಧಿನಾ ವಿವಿಧೋಪಚಾರೈಃ ಕಿಂ ಲೋಕ್ಯ ಚಿಂತನ ಪರೈನ ಕೃತಂ ವಚೋಭಿಃ ಶ್ಯಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಥೆ ದತ್ಸೇ ಕೃಪಾಮುಚಿತಂ ಪರವರ್ಣವೈವ ಆಪತ್ಸು ಮಗ್ನಃ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೇ ಕರುಣಾಣವೇ ಶಿವೇ ನೈತಚ್ಛಟತ್ವಂ ಮಮ ಭಾವಯೇತಃ ಕ್ಷುದಾದೃಶಾತ್ತಾ ಜನನಿ ಸ್ಮರಂತಿ ಜಗದಂಬ ವಿಚಿತ್ರಮತ್ರ ಕಿಂ ಮಯಿಪೂರ್ಣಾ ಕರುಣಾಸ್ತಿ ಚೇನ್ಮಯಿ ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮಪೇಕ್ಷತೆ ಸುತಂ ಮತ್ಸಮಃ ಪಾತಕೇ ನಾಸ್ತಿ ಪಾಪಗ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ದೇವಿ ಅಪರಾಧ ಕ್ಷಮಾಪನ ಸ್ತೋತ್ರ ಕೇಳ್ಕೊಂಡು ಬಂದ್ರಲ್ವಾ? ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.